ಹೈ ಗೈಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಖಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಯೂಟ್ಯೂಬ್ ಕಡೆಯಿಂದ ಮೂರು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಒಂದೊಂದು ಅಪ್ಡೇಟ್ಸ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಆ್ಯಂಡ್ ಹೊಸ ಒಂದು ಫೀಚರ್ ಬರ್ತಾ ಇದೆ ಯೂಟ್ಯೂಬಲ್ಲಿ ಸದದ್ರೆ ಸೊ ಈ ಒಂದು ಫೀಚರ್ನ ಯೂಸ್ ಮಾಡಿಕೊಂಡು ನೀವು ಇನ್ ಯೂಟ್ಯೂಬಲ್ಲಿ ನೀವು ಇನ್ನೂ ದುಡ್ಡನ್ನ ಮಾಡ್ಬೋದು ಅದು ಯಾವ ಫೀಚರು ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಗೈಸ್ ಆಯಿತಾ ಸೊ ಲೈಕ್ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಒಂದು ಮೊದಲನೇ ಅಪ್ಡೇಟ್ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಇವಾಗ ಪಾಡ್ಕ್ಯಾಸ್ಟ್ ಅಂತ ಅಂದ್ಬಿಟ್ಟು ಒಂದು ಹೊಸ ಫೀಚರ್ ಇದೆ ಇದರಿಂದ ನೀವು ಇವಾಗ ಯೂಟ್ಯೂಬಲ್ಲಿ ಇನ್ನೂ ದುಡ್ಡನ್ನು ನೀವು ಮಾಡ್ಬೋದು ಈ ಪಾಡ್ಕ್ಯಾಸ್ಟಿಂದ ಏನು ಉಪಯೋಗ ಅಂತ ನಾನು ನಿಮಗೆ ಹಂಗೆ ಬ್ರೀಫಾಗಿ ನಾನು ನಿಮಗೆ ಸ್ವಲ್ಪ ಲೈಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ ಗೈಸ್ ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ದುಡ್ಡನ್ನು ಇದ್ದೀರಿ ಈ ನಡುವೆ ಸೊ ಕೆಲವೊಂದಷ್ಟು ಆ್ಯಪ್ಸ್ಗಳನ್ನ ನೀವು ಕೇಳಿರ್ತೀರಾ ಅದರಲ್ಲಿ ನಿಮಗೆ ಕೇವಲ ಆಡಿಯೋ ಮಾತ್ರ ಇರುತ್ತೆ ಅಂದರೆ ಆಡಿಯೋ ಇಂದ ನೀವು ಅಂದರೆ ಎಂಟರ್ಟೈನ್ಮೆಂಟ್ನ ಪಡ್ಕೊಳ್ಳೋದು ಅವರ ಲೈಫ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂದರೆ ಆ್ಯಂಡ್ ಅವರು ಎಕ್ಸ್ಪೀರಿಯನ್ಸ್ಗಳು ಇವೆಲ್ಲ ಹೇಳ್ತಾ ಇರ್ತಾರೆ ನೀವು ನೋಡಿರ್ತೀರ ಅದನ್ನು ಇವಾಗ ಯೂಟ್ಯೂಬಲ್ಲೂ ಕೂಡ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಪಾಡ್ಕ್ಯಾಸ್ಟ್ ಅಂದ್ಬಿಟ್ಟು ಒಂದು ಹೊಸ ಫೀಚರ್ ಬರುತ್ತೆ ಸದ ಸದ್ಯದಲ್ಲೇ ಅದರಿಂದ ನೀವೇನು ಮಾಡ್ಬೋದು ಅಂತಂದರೆ ಯೂಟ್ಯೂಬಲ್ಲಿ ನೀವು ಆಡಿಯೋಗಳನ್ನ ನೀವು ಅಪ್ಲೋಡ್ ಮಾಡಿಬಿಟ್ಟು ಆಡಿಯೋ ಅಂತಂದರೆ ವೀಡಿಯೋ ಮುಖಾಂತರನೇ ನೀವು ಆಡಿಯೋನ ಅಪ್ಲೋಡ್ ಮಾಡೋದು ಆದರೆ ನಿಮ್ಮ ಫೇಸ್ ಇರಲ್ಲ ಅಷ್ಟೇ ಅದರಲ್ಲಿ ಆಯಿತಾ ಜಸ್ಟ್ ವಾಯ್ಸ್ ಮಾತ್ರ ಇರುತ್ತೆ ಸೊ ಅದಕ್ಕೆ ನೀವು ತಮ್ಮೆಲ್ಲೂ ಗಿಮ್ನಲ್ಲಿ ಎಲ್ಲವೂ ಕೂಡ ಹಾಕ್ಬೋದು ಸೇಮ್ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಹೆಂಗೆ ಮಾಡ್ತೀರಾ ಹಾಗೇನೆ ನೀವು ಅದನ್ನು ಅಪ್ಲೋಡ್ ಮಾಡೋದು ಬಟ್ ಆಡಿಯೋ ಮಾತ್ರ ಇರುತ್ತೆ ಅದನ್ನು ಅಪ್ಲೋಡ್ ಮಾಡ್ಕೊಂಡು ನೀವು ಅವಾಗ ಯೂಟ್ಯೂಬಲ್ಲೂ ಕೂಡ ದುಡ್ಡನ್ನ ಮಾಡ್ಬೋದು ಆಯಿತಾ ಸೊ ಯಾರಾದರೂ ಫೇಸ್ ತೋರಿಸ್ತೇನೆ ಜಸ್ಟ್ ಆಡಿಯೋ ಇಂದ ನೀವು ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಒಂದು ಫೀಚರ್ ತುಂಬ ಎಲ್ಪ್ ಆಗುತ್ತೆ ಸೊ ಯೂಟ್ಯೂಬಲ್ಲಿ ಈ ಒಂದು ಹೊಸ ಫೀಚರ್ ಬರ್ತಾ ಇದೆ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೊದಲನೇ ಒಂದು ಅಪ್ಡೇಟ್ ಪಾಡ್ಕ್ಯಾಸ್ಟ್ ಮೇಲೆ ಆಯಿತಾ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಒಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಗಾಯಸ್ ಯೂಟ್ಯೂಬಲ್ಲಿ ನೀವು ಶಾರ್ಟ್ಸ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಇವಾಗ ನಿಮ್ಗೆ ಗೊತ್ತಿರೋದೆ ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ವ್ಯೂಸ್ ಬರ್ತಾ ಇರ್ಬೋದು ಬರ್ದೇ ಇರ್ಬೋದು ಸೊ ನಿಮಗೆ ಒಂದು ಐಡಿಯಾ ಸಿಗ್ತಿರಲಿಲ್ಲ ಆಯಿತಾ ನಿಮ್ಮೊಂದು ಶಾರ್ಟ್ಸ್ಗೆ ಎಲ್ಲಿಂದ ವ್ಯೂಸ್ ಬರ್ತಾಯಿದೆ ಎಲ್ಲಿ ಎಷ್ಟು ಆಡಿಯನ್ಸ್ ರಿಟೆನ್ಷನ್ ಬರ್ತಾಯಿದೆ ಇದೆಲ್ಲ ನಮಗೆ ಐಡಿಯಾ ಸಿಗ್ತಿರಲ್ಲ ಯಾಕೆಂತಂದರೆ ಅನಾಲಿಟಿಕ್ಸ್ ಅಷ್ಟು ಓಪನ್ ಆಗ್ತಿರಲಿಲ್ಲ ನಮಗೆ ಅಷ್ಟು ತೋರಿಸಲ್ಲ ಶಾರ್ಟ್ಸ್ಗೆ ಬಟ್ ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವಾಗ ಅನಾಲಿಟಿಕ್ಸಲ್ಲಿ ನಿಮಗೆ ಪ್ರತಿಯೊಂದೂ ಕೂಡ ನಿಮಗೆ ತೋರಿಸುತ್ತಂತೆ ಶಾರ್ಟ್ಸ್ಗೆ ನಿಮಗೆ ಎಲ್ಲಿಂದ ವ್ಯೂಸ್ ಬಂದಿದೆ ಶಾರ್ಟ್ ಸ್ಪೀಡಿಂದ ಬಂದಿದೆಯಾ ಬ್ರೌಸ್ ಫೀಚರಿಂದ ನಿಮಗೆ ವ್ಯೂಸ್ ಬಂದಿದೆಯಾ ಆ್ಯಂಡ್ ಆಡಿಯನ್ಸ್ ಆಡಿಯನ್ಸ್ ರಿಟೆನ್ಷನ್ ಎಷ್ಟು ಬಂದಿದೆ ಎಷ್ಟು ಪರ್ಸೆಂಟ್ ಬಂದಿದೆ ಅನ್ನೋದೆಲ್ಲ ನಿಮಗೆ ಅನಾಲಿಟಿಕ್ಸಲ್ಲಿ ತೋರಿಸುತ್ತಂತೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್ ಅನಾಲಿಟಿಕ್ಸಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವೈ ಟಿ ಸ್ಟುಡಿಯೋ ಸ್ಟುಡಿಯೋ ಆ್ಯಪಲ್ಲಿ ಸೊ ಅಲ್ಲಿ ನಿಮಗೆ ತೋರಿಸುತ್ತೆ ಆಯಿತಾ ಅನಾಲಿಟಿಕ್ಸಲ್ಲೆಲ್ಲ ಪ್ರತಿಯೊಂದು ಕೂಡ ಶಾರ್ಟ್ಸು ತೋರಿಸುತ್ತೆ ಇದನ್ನು ಚೆಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ ಇದು ಸದಕ್ಕೆ ಬಂದಿರುವಂಥ ಎರಡನೇ ಅಪ್ಡೇಟ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಗಾಯ್ಸ್ ಇವಾಗ ನೀವು ಯೂಟ್ಯೂಬಲ್ಲಿ ಮಲ್ಟಿಪಲ್ ಲ್ಯಾಂಗ್ವೇಜ್ ಆಡಿಯೋ ಅಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು ಓಕೆ ಸೊ ಈಗ ಎಕ್ಸಾಂಪಲ್ ಇವಾಗ ನಾನು ಕನ್ನಡ ಭಾಷೆಯಲ್ಲಿ ನಾನು ನಾನು ಯೂಟ್ಯೂಬಲ್ಲಿ ಅಪ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ಯಾರಿಗೂ ಕನ್ನಡ ಅರ್ಥ ಆಗಲ್ಲ ಅಂತ ಅಂದ್ಕೊಳ್ಳಿ ಯಾವುದೋ ಔಟ್ ಆಫ್ ಕಂಟ್ರಿ ಅವರು ನಾನು ವೀಡಿಯೋ ನೋಡಬೇಕು ಅಂತ ಅಂದ್ಕೊಂಡ್ರು ಸುಮ್ಮನೆ ಯಾರೂ ನೋಡಲ್ಲ ಸುಮ್ಮನೆ ಆಯಿತಾ ಸುಮ್ಮನೆ ಹಂಗೆ ಅಸ್ಯೂಮ್ ಮಾಡ್ಕೊಳ್ಳಿ ಆಯಿತಾ ಸೊ ನೋಡಬೇಕು ಅಂತ ಅಂದ್ಕೊಂಡ್ರು ಲಕ್ಕಿಲಿಕೇಶು ಸೊ ಅವಾಗ ಅವ್ರು ಕನ್ನಡ ಅರ್ಥ ಆಗೋಲ್ಲ ಸೊ ನಾನು ಇಂಗ್ಲೀಷಲ್ಲಿ ನಾನು ಏನಾದರೂ ಅಪ್ಲೋಡ್ ಮಾಡಿದರೆ ವಾಯ್ಸನ್ನು ಸೊ ಅವಾಗ ಅವರು ಆ ಒಂದು ವೀಡಿಯೋನ ನೋಡ್ತಾರೆ ಆಯಿತಾ ಇಂಗ್ಲೀಷಲ್ಲಿ ಹಾಕಿರ್ತೀನಲ್ಲ ಅದಕ್ಕೋಸ್ಕರ ಅವ್ರಿಗೆ ಅರ್ಥ ಆಗುತ್ತೆ ಹಾಗಾಗಿ ನೋಡ್ತಾರೆ ಸೊ ಇವಾಗ ಈ ಒಂದು ಫೀಚರ್ನ ಯೂಟ್ಯೂಬರು ತ ತರ್ತಾ ಇದ್ದಾರೆ ಕೆಲವರಿಗೆ ಸಿಕ್ಕಿದೆಯಂತೆ ಆಯಿತಾ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೇ ನೀವು ಆಡಿಯೋನ ನೀವು ಮಲ್ಟಿಪಲ್ ಲ್ಯಾಂಗ್ವೇಜ್ ಆಡಿಯೋನ ನೀವು ರೆಕಾರ್ಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದಂತೆ ಸೊ ಅವಾಗ ಆಡಿಯನ್ಸ್ಗಳು ಯಾವ ಲ್ಯಾಂಗ್ವೇಜಲ್ಲಿ ಅವರು ಆಡಿಯೋನ ಕೇಳಿಕೊಂಡು ನೋಡಬೇಕು ಅಂತಂದರೆ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ಬೋದಂತೆ ಆಯಿತಾ ಈಗ ಸಬ್ ಟೈಟಲ್ ಎಲ್ಲ ಇದೆಯಲ್ಲ ಆ ಥರ ಅದು ಆಡಿಯೋದಲ್ಲಿ ಓಕೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಸೊ ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ಒಂದಷ್ಟು ಹೊಸ ಅಪ್ಡೇಟ್ಸ್ಗಳು ಬಂದಿರೋದು ಯಾವ ಅಪ್ಡೇಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಿ ತನಕ ನೋಡಿ ಲೈಕ್ ಮಾಡಿಲ್ಲ ಅಂದವರು ಇವಾಗ ಲೈಕ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ ಲವ್ ಯು ಆಲ್ ಗಾಯ್ಸ್